ಒಂದೂರಲ್ಲಿ ತುನಿ ಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಒಂದ್ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಕುಳ್ಳ ಆಗಿದ್ಳು ಅವಳ ಕಾಲುಗಳು ಕೂಡ ತುಂಬಾ ಕುಳ್ಳ ಕೊಳ್ಳಾನೆ ಇತ್ತು ಆದ್ರಿಂದ ಊರಲ್ಲಿದ್ದ ಪಕ್ಷಿಗಳು ಎಲ್ರು ಅವಳನ್ನ ತಮಾಷೆ ಮಾಡ್ತಾ ಇದ್ರು ಪಾಪ ಬುಜ್ಜಿಯ ಆ ಪರಿಸ್ಥಿತಿನ ನೋಡಿ ತುನಿ ಗುಬ್ಬಚ್ಚಿ ಯಾವಾಗ್ಲೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲೋ ಇಲ್ ನೋಡ್ ಬುಜ್ಜಿ ಇದನ್ನ ಕೊಡಿ ಸ್ವಲ್ಪನೂ ಬಾಕಿನೇ ಇಡಬಾರ್ದು ಕುಡಿ ಆದ್ರೆ ಅಮ್ಮ ಇದು ಏನಮ್ಮ ಇದು ನೀನು ಉದ್ದವಾಗಿ ಬೆಳೆಯದಕೋಸ್ಕರ ಕಷಾಯ ಈ ಕಷಾಯನ ನೀನ್ ಬೇಗ ಕುಡಿಬೇಕು ಆದ್ರೆ ಅಮ್ಮ ಈ ಕಷಾಯ ಕುಡಿಯಕ್ಕೆ ನನಿಂದ ಆಗ್ತಿಲ್ಲಮ್ಮ ಬರ್ತಾ ಬರ್ತಾ ತುಂಬಾ ಕಷಾಯ ಕೊಡ್ತಾ ಇದೀಯ ಸ್ವಲ್ಪ ಅದನ್ನ ನೋಡಮ್ಮ ಅದ್ ಹೇಗಿದೆ ಅಂತ ಹೇಗಿದ್ರೆ ಏನಂತ ಇವಾಗ ಊರಲ್ಲಿ ಎಲ್ರು ನಿನ್ನ ಕುಳ್ಳಿ ಕುಳ್ಳಿ ಅಂತ ಕರಿತಾ ಇದ್ದಾರೆ ಎಲ್ಲಾ ಮಕ್ಕಳಿಗಿಂತ ನೀನೆ ತುಂಬಾ ಕುಳ್ಳಿ ಆಗಿದ್ಯಾ ಎಲ್ಲರೂ ನಿನ್ನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ಅಲ್ವಾ ನೋಡ್ತಾ ಇದ್ದೀಯ ಇಲ್ವಾ ನೀನು ನನಗೆ ಅದೆಲ್ಲ ಗೊತ್ತಮ್ಮ ತಮಾಷೆ ಮಾಡಿದ್ರು ಪರವಾಗಿಲ್ಲ ಇದನ್ನ ಇದನ್ನು ಆಗಲ್ಲಮ್ಮ ನಾನು ಇದನ್ನ ಕುಡಿಯಲ್ಲ ಅಮ್ಮ ಹಾಗಂತ ಬುಜ್ಜಿ ಗುಬ್ಬುಜಿ ಆ ಕಷಾಯದಿಂದ ತಪ್ಪಿಸ್ಕೊಳೋದಕ್ಕೋಸ್ಕರ ತಕ್ಷಣ ಮನೆಯಿಂದ ಹೊರಗಡೆ ಬಂದ್ ಆವಾಗ ಅಲ್ಲಿ ಆಟಾಡ್ತಾ ಇದ್ದ ಕೆಲವು ಮಕ್ಕಳ ಹತ್ರ ಹೋದ್ಲು ಗೆಳೆಯರೇ ನಾನು ಕೂಡ ನಿಮ್ಮ ಜೊತೆ ಇವತ್ತು ಆಟಾಡ್ಬೋದಾ ಪ್ಲೀಸ್ ಏನೋ ನೀನು ನಮ್ ಜೊತೆ ಆಟಾಡ್ತೀಯಾ ಅಯ್ಯೋ ಬುಜ್ಜಿ ನೀನೆಷ್ಟು ಕಳ್ಳಿಯಾಗಿದೀಯಾ ನಾವೆಲ್ರೂ ಎಷ್ಟು ಎತ್ತರವಾಗಿದ್ದೀವಿ ನಮ್ ಜೊತೆ ನೀನು ಆಟಾಡಿದ್ರೆ ಅದು ನಮ್ಗೂ ತಾನೇ ಅವಮಾನ ಆಗಲ್ಲ ಆಗಲ್ಲ ಹೌದು ಹೌದು ಬುಜ್ಜಿ ನೀನು ನಮ್ಮಂತ ದೊಡ್ಡ ಮಕ್ಳ ಹತ್ರ ಆಟ ಆಡ್ಬಾರ್ದು ಹೋಗು ನಿನಗೋಸ್ಕರ ಪ್ರಿ ಕೆಜಿ ಮಕ್ಕಳು ಅಲ್ಲಿ ದೂರದಲ್ಲಿ ಆಟಾಡ್ತಾ ಇದ್ದಾರೆ ನೋಡು ಬೇಕಾದ್ರೆ ಅವ್ರ ಜೊತೆ ಹೋಗಿ ಆಟಾಡ್ಕೋ ಹಾಗೆ ಚಿನ್ನಕ್ಕಾಗಿ ಬನಗಿಳಿ ಇಬ್ರು ಬುಜ್ಜಿನ ತುಂಬಾನು ಅವಮಾನ ಮಾಡಿದ್ರು ಪಾಪ ಬುಜ್ಜಿ ಅದನ್ನು ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಮರುದಿನ ಟುನಿಗುಬ್ಬಜ್ಜಿ ಬುಜ್ಜಿನ ತಯಾರು ಮಾಡಿ ಶಾಲೆಗೆ ಕಳಿಸ್ತಾ ಇದ್ಲು ನೋಡು ಬುಜ್ಜಿ ಲಂಚ್ ಬಾಕ್ಸ್ ಇಟ್ಟಿರೋ ಎಲ್ಲಾ ಆಹಾರ ಪದಾರ್ಥಗಳನ್ನ ನೀನೇ ತಿನ್ಬೇಕು ಇಲ್ಲಾಂದ್ರೆ ಇನ್ನು ಇನ್ನು ನೀನು ಕುಳ್ಳಿ ಆಗ್ಬಿಡ್ತೀಯಾ ಹಾ ಸರಿ ಅಮ್ಮ ಎಲ್ಲ ನಾನೇ ತಿಂತೀನಿ ಹಾಗಂತ ಹೇಳಿ ಬುಜ್ಜಿ ಸ್ಕೂಲಿಗೆ ಹೋದ್ಲು ಹಾಗೆ ಬುಜ್ಜಿ ಕ್ಲಾಸ್ ರೂಮ್ ಒಳಗಡೆ ಹೋದ ತಕ್ಷಣ ಮಕ್ಳು ಇಳ್ರು ಅವಳು ನೋಡಿ ತಮಾಷೆ ಮಾಡಕ್ಕೆ ಶುರು ಮಾಡಿದ್ರು ಹೇ ನೋಡ್ರು ಬುಜ್ಜಿ ಬಂದಿದ್ದಾಳೆ ಕುಳ್ಳಿ ಬುಜ್ಜಿ ಕುಳ್ಳಿ ಬುಜ್ಜಿ ಬಂದ್ಲು ಕುಳ್ಳಿ ಬುಜ್ಜಿ ಬಂದ್ಲು ಕುಳ್ಳಿ ಬುಜ್ಜಿ ಬಂದ್ಲು ಬುಜ್ಜಿ ಬುಜ್ಜಿ ಕುಳ್ಳಿ ಬುಜ್ಜಿ ಕುಳ್ಳಿ ಬುಜ್ಜಿ ಕುಳ್ಳಿ ಬುಜ್ಜಿ ಏನು ಇದು ನಾಲ್ಕನೇ ಕ್ಲಾಸು ಇಲ್ಲಿಗೆ ಯಾಕೆ ಬಂದಿದೀಯಾ ನಿನ್ ಕ್ಲಾಸು ಪ್ರಿ ಜಿ ಅಲ್ವಾ ಅಲ್ಲಿಗೆ ಹೋಗಿ ಓದ್ಕೋ ಪ್ರಿ ಜಿ ಮಕ್ಳೆಲ್ಲಾ ಅಲ್ಲಿ ನೋಡು ಆ ಅಲ್ಲಿ ಇದ್ದಾರೆ ಹೋಗು ಹೋಗು ನಿನ್ನ ಕ್ಲಾಸು ಅದೇನೆ ಹೌದು ಹೌದು ಪ್ರಿ ಕೆಜಿ ಮಕ್ಕಳಿಗಿಂತ ಇವಳು ಇನ್ನೂ ಕುಳ್ಳಿಯಾಗಿದ್ದಾಳೆ ಪಾಪ ಅವ್ರು ಕೂಡ ಇವಳನ್ನ ಕ್ಲಾಸ್ ರೂಮ್ಗೆ ಸೇರ್ಸಲ್ಲ ಹಾಗಂತ ಬುಜ್ಜಿಗುಬ್ಬಚ್ಚಿನ ಎಲ್ರು ತುಂಬಾ ತಮಾಷೆ ಮಾಡಿದ್ರು ಪಾಪ ಬುಜ್ಜಿ ತುಂಬ ಬೇಜಾರ್ ಮಾಡಿಕೊಂಡು ಅವಳ ಬೆಂಚಲ್ಲಿ ಹೋಗಿ ಕೂತ್ಲು ಸ್ವಲ್ಪ ಸಮಯದ ನಂತರ ಕ್ಲಾಸ್ ರೂಮಿಗೆ ಮಹಿಹದ್ದು ಟೀಚರ್ ಬಂದ್ರು ಹ್ಮ್ ಮಕ್ಳೇ ಆಟಾಡಿದೆಲ್ಲ ಸಾಕು ಹೋಗಿ ಕೂತ್ಕೊಳ್ತೀರಾ ಇದೇನಿದೋ ಯಾರು ಬೋರ್ಡಲ್ಲಿ ಈ ಥರ ಬರ್ದಿರೋದು ಬನ್ನಿ ಬೋರ್ಡ್ನ ಯಾರಾದರೂ ರಬ್ ಮಾಡಿ ಅಷ್ಟು ಬೇಗ ನಾನು ಸ್ಟಾಫ್ ರೂಮ್ಗೆ ಹೋಗಿ ಚಾಕ್ ಪೀಸ್ ತಗೊಂಡ್ ಬರ್ತೀನಿ ನಾನು ಬರೋಷ್ಟಲ್ಲಿ ಈ ಬೋರ್ಡ್ ನ ಯಾರಾದ್ರೂ ರಬ್ ಮಾಡಲೇಬೇಕು ಹಾಗೆ ಮಹಿ ಹದ್ದು ಟೀಚರ್ ಹೇಳಿದ ತಕ್ಷಣ ಅಲ್ಲಿದ್ದ ಎಲ್ರು ಗುಬ್ಬಚ್ಚಿನ ನೋಡಿದ್ರು ಅಯ್ಯೋ ಬೇಡ ಬನ್ನು ಈ ಸಲ ನೀನೇ ಹೋಗಿ ರಬ್ ಮಾಡು ಬನ್ನು ನನ್ನಿಂದ ಆಗಲ್ಲ ಬನ್ನು ಅರೇ ಹಾಗೆ ಹೇಳಿದ್ರೆ ಹೇಗೆ ಬುಜ್ಜಿ ಯಾವಾಗ್ಲೂ ನಾವೇ ಈ ಕೆಲಸ ಮಾಡ್ಬೇಕಾ ಏಯ್ ಯಾರು ಹೋಗ್ಬೇಡ್ರೋ ಹಾಗೆ ಕಿಳಿ ಹೇಳಿದ್ರಿಂದ ಎಲ್ರು ಅವ್ರವ ಜಾಗದಲ್ಲಿ ಕೂತ್ಕೊಂಡಿದ್ರು ಆಮೇಲೆ ಅವರೆಲ್ರು ಕೂಡ ಬುಜ್ಜಿ ಬುಜ್ಜಿ ಅಂತ ಹೇಳ್ತಾ ಇದ್ರು ಹೋಗು ಬುಜ್ಜಿ ಟೀಚರ್ ಬಂದ್ರೆ ಆಮೇಲೆ ಬೈತಾರೆ ಹೋಗು ಬೇಗ ರಬ್ ಮಾಡು ಹಾಗೆ ಎಲ್ರು ಹೇಳಿದ್ರಿಂದ ಬುಜ್ಜಿ ಬೇರೆ ದಾರಿನೂ ಇಲ್ಲದೆ ಬೋರ್ಡ್ ನ ರಬ್ ಮಾಡೋದಕೋಸ್ಕರ ಹೋದ್ಲು ಆದ್ರೆ ಪಾಪ ಬುಜ್ಜಿ ತುಂಬಾ ಕುಳ್ಳಿ ಅನ್ನೋದ್ರಿಂದ ಅವಳಿಂದ ಆ ಬೋರ್ಡನ್ನ ರಬ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಳು ಪಾಪ ಹಾರಿ ಹಾರಿ ಬೋರ್ಡ್ ನ ರಬ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಇದ್ಲು ಆದ್ರೆ ಅವಳು ಹಾಗೆ ಹಾರುವಾಗ ಕೆಳಗಡೆ ಬಿದ್ದೋಗ್ತಾ ಇದ್ಲು ಸರಿಯಾಗಿ ಅದೇ ಸಮಯಕ್ಕೆ ಮಹಿ ಹದ್ದು ಟೀಚರ್ ಕ್ಲಾಸ್ ರೂಮ್ಗೆ ಬಂದರು ಅರೆ ಏನು ಬುಜ್ಜಿ ಇದು ನೀನ್ಯಾಕೆ ಯಾಕೆ ಬೋರ್ಡ್ ರಬ್ ಮಾಡೋಕ್ಕೆ ಬಂದಿದೀಯಾ ನಿನಗೆ ತಾನೆ ನೀನು ಎಷ್ಟು ಕುಳ್ಳಿಯಾಗಿದ್ಯಾ ಅಂತ ಹಾಗಿರುವಾಗ ನೀನ್ ಯಾಕೆ ಬಂದೆ ಯಾಕೆ ಕ್ಲಾಸ್ ಅಲ್ಲಿ ಬೇರೆ ಯಾರಿಗೂ ರಬ್ ಮಾಡೋಕೆ ಬರಲ್ವಾ ಏನೋ ಟೀಚರ್ ನಾವು ಎಷ್ಟು ಹೇಳಿದ್ವಿ ನಾವು ರಬ್ ಮಾಡ್ತೀವಿ ಅಂತ ಆದರೆ ಬುಜ್ಜಿನೇ ನಾನೇ ರಬ್ ಮಾಡ್ತೀನಿ ಅಂತ ಅಲ್ಲಿಗೆ ಬಂದ್ಲೋ ಹಾಗೆ ಚಿನ್ನಕ್ಕಾಗಿ ಮಹಿಹದ್ದು ಟೀಚರ್ ಹತ್ರ ಹೇಳ್ದ ಅವಾಗ ಮಹಿಹದ್ದು ಬುಜ್ಜಿ ಹತ್ರ ಇನ್ ಯಾವಾಗ್ಲೂ ಬೋರ್ಡ್ ಹತ್ರ ನೀನ್ ಬರಬಾರ್ದು ಅಂತ ಹೇಳಿದ್ರು ಪಾಪ ಬುಜ್ಜಿ ಗುಬ್ಬಚ್ಚಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಅದೇ ಬೇಜಾರಲ್ಲಿ ಅವಳು ಮನೆಗೆ ವಾಪಸ್ ಬಂದ್ಲೋ ಆ ದಿನ ಅವಳು ಊಟ ಮಾಡದೆ ಹಾಗೇನೆ ಮಲಗಿದ್ಲು ಅರ್ಧ ರಾತ್ರಿ ಸಮಯದಲ್ಲಿ ಯಾರ ಕೂಗ ಶಬ್ದ ಟುನಿಗೆ ಕೇಳಿಸ್ತು ಅವಳು ಏನು ಅಂತ ಎದ್ದು ಹೋಗಿ ನೋಡ್ದಾಗ ಪಾಪ ಬೇರೆ ಯಾರು ಅಲ್ಲ ಬುಜ್ಜಿನೇ ಅಳ್ತಾ ಇದ್ಲೋ ಏನಮ್ಮ ಬುಜ್ಜಿ ಯಾಕ ಮಾಡ್ತಾ ಇದೀಯ ಅಮ್ಮ ಕ್ಲಾಸ್ ರೂಮ್ ಅಲ್ಲಿ ಎಲ್ರು ನನ್ನ ಕುಳ್ಳಿ ಕುಳ್ಳಿ ಅಂತ ತಮಾಷೆ ಮಾಡ್ತಾ ನಾನ್ ಹುಟ್ಟಿದ್ ಪಾಪ ನಮ್ಮ ಹಾಗಂತ ಹೇಳಿ ಬುಜ್ಜಿ ಪಾಪ ಜೋರಾಗಿ ಅಳ್ತಾ ಇದ್ಲ ಪಾಪ ಬುಜ್ಜಿಯ ಆ ಪರಿಸ್ಥಿತಿ ನೋಡಿ ಟುನಿನು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಟುನಿ ಅವಳ ಗೆಳತಿಯಾದ ಮಿಮಿಕಾಗೆ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳಿದ್ಲು ತುನಿ ಅಡವೆಯಲ್ಲಿ ನನಗೆ ಗೊತ್ತಿರೋ ಒಬ್ರು ಸ್ವಾಮೀಜಿ ಇದ್ದಾರೆ ಅವ್ರ ಹತ್ರ ಹೋಗಿ ನಮ್ ಸಮಸ್ಯೆಗಳನ್ನ ಹೇಳೋಣ ಖಂಡಿತ ಅವ್ರು ಏನಾದ್ರು ಒಂದು ದಾರಿ ತೋರಿಸ್ತಾರೆ ಅಲ್ಲಿದ್ದ ಸ್ವಾಮೀಜಿ ತುನಿ ಹತ್ರ ಈ ರೀತಿ ಹೇಳಿದ್ರು ನೀನು ನಿನ್ನ ಮಗಳ ಸಮಸ್ಯೆಗೋಸ್ಕರ ಬಂದಿದೀಯಾ ಹೌದು ತಾನೆ ಹೌದು ಸ್ವಾಮಿ ನನ್ ಮಗಳು ಹುಟ್ಟಾಗ್ಲಿಂದ ತುಂಬಾನೇ ಕೊಳ್ಳಿ ಆದ್ರಿಂದ ಹೋಗೋ ಜಾಗದಲ್ಲೆಲ್ಲ ಅವಳ ಕ್ಲಾಸ್ ರೂಮ್ ಎಲ್ರೂ ಅವಳನ್ನ ಕುಳ್ಳಿ ಕುಳ್ಳಿ ಅಂತ ತಮಾಷೆ ಮಾಡ್ತಾ ಇದ್ದಾರೆ ಪಾಪ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದಾಳೆ ನೀವೇ ಒಂದು ದಾರಿ ತೋರಿಸ್ಬೇಕು ಹಾಗೆ ಟುನಿ ಲೂಸಿ ಹತ್ರ ಹೇಳಿದ್ರಿಂದ ಆ ಸ್ವಾಮೀಜಿನೂ ಟುನಿ ಗುಬ್ಬಚ್ಚಿಗೆ ಒಂದು ತೈಲನ ಕೊಟ್ರು ಈ ತೈಲ ತಗೊಂಡು ದಿನ ನಿನ್ನ ಮಗಳ ಕಾಲಿಗೆ ಉಜ್ಜುತ್ತಾ ಇರು ಈ ಇರುವ ತೈಲ ಖಾಲಿ ಆಗುವಾಗ ಅಲ್ಲಿ ಒಂದು ಅದ್ಭುತನೂ ನಡೆಯುತ್ತೆ ಆ ಅದ್ಭುತ ನಿನ್ನ ಮಗಳ ಜೀವನಕ್ಕೆ ತುಂಬಾ ಒಳ್ಳೇದ್ ಮಾಡುತ್ತೆ ಹಾಗೆ ಲೂಸಿ ಪಾರಿವಾಳ ಸ್ವಾಮೀಜಿ ಆ ತೈಲ ಬಾಟಲ್ ಕೊಟ್ಟು ಹೇಳಿದ್ರಿಂದ ಟುನಿ ಸಂತೋಷವಾಗಿ ಅದನ್ನ ತಗೊಂಡು ಮನೆಗೆ ಹೋದ್ಲು ಹಾಗೆ ಆ ದಿನ ರಾತ್ರಿಯ ಸಮಯ ಟುನಿ ಗುಬ್ಬಜಿ ಆ ತೈಲವನ್ನ ಬುಜ್ಜಿಯ ಕಾಲಿಗಳಿಗೆ ಹಚ್ಚಿ ಸ್ವಲ್ಪ ಮಸಾಜ್ನು ಮಾಡಿದ್ಲು ಅರೆ ಅಮ್ಮ ಈ ತೈಲ ಉಜ್ಜಿದ್ರೆ ಏನಮ್ಮ ಆಗುತ್ತೆ ಏನಾಗುತ್ತ ನನಗೂ ಗೊತ್ತಿಲ್ಲ ಬುಜ್ಜಿ ಆದ್ರೆ ಖಂಡಿತ ಏನಾದ್ರೂ ಅದ್ಭುತ ಅಂತ ನಡೆದೇ ನಡೆಯುತ್ತೆ ಹಾಗಂತ ಟುನಿ ಗುಬ್ಬಜಿ ಹೇಳಿದ್ಲು ಬುಜ್ಜಿನು ಸರಿ ಅಂತ ನಿದ್ರೆ ಮಾಡಿದ್ಲು ಅರೆ ಬುಜ್ಜಿ ಏನಿದು ನಿನ್ ಕಾಲಿ ಇಷ್ಟು ಉದ್ದವಾಗಿ ಸ್ವಲ್ಪ ನೀನು ತುಂಬಾ ಹೈಟ್ ಆಗಿರೋ ಅನಿಸ್ತಾ ಇದೆ ಹಾಗಂತ ಟೊನಿಗುಬ್ಬಿ ಹೇಳಿದ್ರಿಂದ ಬುಜ್ಜಿನು ತಕ್ಷಣ ಮಂಚದಿಂದ ಎದ್ದು ನಿಂತ್ ಆವಾಗ ಅವಳ ತಲೆ ಮೇಲೆ ಇದ್ದ ಗೋಡೆಗೆ ಮುಟ್ತಿತ್ತು ಅಮ್ಮ ಎದ್ ಎದ್ನಿಂತ್ರೆ ಮೇಲೆ ರೂಫ್ ತನಕ ತಲೆ ಬರ್ತಾ ಇದೆ ಆದ್ರೆ ನಿಜವಾಗ್ಲು ನಾನು ತುಂಬಾ ಹೈಟ್ ಆಗಿದ್ದೀನ ಅಲ್ವಾ ಅಮ್ಮ ಹಾಗಂತ ಬುಜ್ಜಿ ತುಂಬಾನು ಸಂತೋಷಪಟ್ಲು ಆ ಸಂತೋಷದಲ್ಲಿ ಅವಳು ಕುಣಿತಾ ಇದ್ದಾಗ ಮೇಲೆ ಇದ್ದ ಗೋಡೆಗೆ ರಂಧ್ರ ಬಿದ್ದು ಅದು ಒಡೆದು ಹೋಗೋ ತರ ಇತ್ತು ಸಾಕು ಸಾಕು ಬುಜ್ಜಿ ಸುಮ್ನೆ ಕುಣಿಬೇಡ ಅಲ್ಲೋಡು ಗೋಡೆ ಎಲ್ಲ ಕೆಳಗಡೆ ಬೀಳ್ತಾ ಇದೆ ಹೋಗು ಆಟಾಡ್ದಾದ್ರೆ ಹೊರಗಡೆ ಹೋಗಿ ಆಟಾಡು ಹಾಗಂತ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಬುಜ್ಜಿನೂ ತಕ್ಷಣ ಮನೆಯಿಂದ ಹೊರಗಡೆ ಹೋದ್ಲೋ ಬುಜ್ಜಿ ಅಷ್ಟು ಎತ್ತರವಾಗಿ ಬೆಳೆದಿರೋದನ್ನ ನೋಡಿ ಅವಳ ಗೆಳೆಯರು ಎಲ್ಲರೂ ತುಂಬಾನೇ ಶಾಕ್ ಆದ್ರು ಬೂ ಬು ಬುಜ್ಜಿ ನೀನೇನಾ ನೀನೇನ್ ಬುಜ್ಜಿ ಇಷ್ಟು ಹೈಟಾಗಿ ಬೆಳ್ದಿದೀಯಾ ಆದರೆ ಇದು ಹೇಗ್ ಸಾಧ್ಯ ಅರೆ ಬನ್ನು ಏನಾದರೂ ಹೇಳ್ತಾ ಇದ್ಯಾ ನನ್ಗೇನು ಕೇಳಿಸ್ತಾ ಇಲ್ಲ ಕಣೋ ಅದ್ ಯಾಕಂದ್ರೆ ಇಷ್ಟು ಹೈಟ್ ಆಗಿದ್ದೀನಲ್ವಾ ನೀನ್ ಮೇಲೆ ತುಂಬ ಕುಳ್ಳ ಕಾಣಿಸ್ತಾ ಇದ್ಯಾ ನೀನು ಹೇಳೋ ಮಾತು ನಾನು ಕಿವಿಗೆ ಕೇಳಿಸ್ತಾನೆ ಇಲ್ಲ ಒಂದು ಮಾಡ್ತೀಯಾ ಬೇಗ ಮನೆಗೆ ಹೋಗೋ ನಿಮ್ಮ ಮನೇಲಿ ಏಣಿ ಇರುತ್ತೆ ಅಲ್ವಾ ಅದನ್ನ ನನ್ ಮುಂದೆ ತಗೊಂಡ್ ಬಂದ್ ಹಾಕಿ ಅದ್ರ ಮೇಲೆ ಹತ್ತಿ ಆಮೇಲೆ ಮಾತಾಡು ಆವಾಗ ಬೇಕಾದ್ರೆ ನೀನ್ ಹೇಳೋ ಮಾತು ನನ್ ಕಿವಿಗೆ ಬೀಳ್ಬಹುದು ಹಾಗಂತ ಬುಜ್ಜಿ ಗುಬ್ಬಚ್ಚಿ ಬನ್ನಗಿಳಿ ಹತ್ರ ಹೇಳಿದಾಗ ಅದನ್ನ ಕೇಳಿ ಅವ್ರ ಮೋಜ ನಾನು ತುಂಬಾನು ಆಶ್ಚರ್ಯಪಟ್ರು ಆಮೇಲೆ ಬುಜ್ಜಿ ಗುಬ್ಬಚ್ಚಿ ಮರುದಿನ ಕ್ಲಾಸ್ಗೆ ಹೋದ್ಲು ಬುಜ್ಜಿ ಗುಬ್ಬಚ್ಚಿಯ ಆ ಹೈಟ್ ಅನ್ನ ನೋಡಿ ಮಹಿ ಹದ್ದು ಟೀಚರ್ ಕೂಡ ಆಶ್ಚರ್ಯಪಟ್ರು ಟೀಚರ್ ನೀವೆಲ್ಲಿವರೆಗೂ ರೂಮ್ ಅಲ್ಲಿರುವ ಬೋರ್ಡ್ ನ ಮಾತ್ರ ರಪ್ ಮಾಡಿರಾ ಆದ್ರೆ ನೋಡಿ ನಮ್ ಕ್ಲಾಸ್ ರೂಮ್ ಅಲ್ಲಿ ಲೈಟ್ಗಳಿದೆ ಫ್ಯಾನ್ಗಳಿದೆ ಹಾಗೇನೆ ಗೋಡೆಗಳಿದೆ ಅದರಲ್ಲಿ ಎಷ್ಟು ಧೂಳಿದೆ ಅಂತ ಇಲ್ಲಿ ತನಕ ಕ್ಲೀನ್ ಯಾರ ಹತ್ರನೇ ಹೇಳಲೇ ಇಲ್ಲ ಆ ಹೌದ್ ಹೌದು ಮಕ್ಕಳೇ ಬನ್ನಿ ಬನ್ನಿ ಈ ಗೋಡೆ ಲೈಟ್ ಫ್ಯಾನ್ ಇದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಹಾಗೆ ಮಹಿ ಹದ್ದು ಟೀಚರ್ ಹೇಳಿದ್ರಿಂದ ಮಕ್ಳೆಲ್ರು ಕೂಡ ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು ಹೇಗೋ ನಿಮ್ಮಿಂದ ಮಾಡಕ್ಕಾಗಲ್ಲ ಪರವಾಗಿಲ್ಲ ಬಿಡಿ ಇಲ್ಲನೋ ನಾನೇ ಮಾಡ್ತೀನಿ ಹಾಗೆ ಬುಜ್ಜಿ ಗುಬ್ಬಚ್ಚಿ ಯಾರ ಸಹಾಯನೂ ತಗೊಳ್ಳದೆ ಗೋಡೆಗಳಲ್ಲಿ ಇರುವ ಧೂಳು ಹಾಗೇನೆ ಲೈಟ್ ಫ್ಯಾನ್ ಇರುವ ಧೂಳನೆಲ್ಲ ಹೊರಿಸ್ತಾ ಇದ್ಲು ಅದನ್ನು ನೋಡಿ ಮಕ್ಳೆಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಸೇರಿ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಟುನಿಗುಬ್ಬಚ್ಚಿ ವ್ಯವಸಾಯ ಮಾಡ್ತಾ ಇದ್ಲು ಹಾಗೆ ಸಂಪಾದನೆ ಮಾಡಿ ಕುಟುಂಬನ ನೋಡ್ಕೊಳ್ತಾ ಇದ್ಲು ಬುಜ್ಜಿ ಗುಬ್ಬಜಿ ಕೂಡ ಅವಾಗ ಅವಾಗ ಅವಳ ತಾಯಿಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲು ಹಾಗೆ ಅವರಿಬ್ರು ಸೇರಿ ಅವರ ಹೊಲದಲ್ಲಿ ತರಕಾರಿಗಳನ್ನು ಬೆಳೆಸಿ ಅದನ್ನ ಸಂತೆಗೆ ತಗೊಂಡು ಹೋಗಿ ಮಾರ್ತಾ ಇದ್ರು ಹಾಗೆ ತರಕಾರಿಗಳನ್ನು ಬೆಳೆಸಿ ಸಂತೆಗೆ ತಗೊಂಡು ಹೋಗಿ ಮಾರೋದ್ರಿಂದ ಅವರು ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ರು ಬುಜ್ಜಿ ಬಾ ಇವತ್ತು ನಾವು ಬೇಗ ತೋಟಕ್ಕೆ ಹೋಗ್ಬೇಕು ಆದ್ರೆ ಯಾಕಮ್ಮ ಇವತ್ತು ತೋಟದಲ್ಲಿ ತುಂಬಾ ಕೆಲಸ ಇದೆ ಏನು ಆ ಹೌದು ಸುಮಾರು ತರಕಾರಿಗಳು ಬೆಳೆದಿದೆ ಅಲ್ವಾ ಎಲ್ಲಾನು ತಗೊಂಡು ನಾವು ಸಂತೆಗೆ ಹೋಗ್ಬೇಕು ಮಹಿ ಹದ್ದು ಅಂಗಡಿಯಲ್ಲಿ ಅದನ್ನೆಲ್ಲ ಮಾರ್ಬೇಕು ಹಾಗಂತ ಅಂದ್ಕೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವರ ತೋಟಕ್ಕೆ ಹೋದ್ರು ಅಲ್ಲಿ ಬೆಳೆದಿರುವ ಎಲ್ಲಾ ತರಕಾರಿಗಳನ್ನು ಮೂಟೆಯಲ್ಲಿ ಹಾಕೊಂಡು ಅದನ್ನ ತಗೊಂಡು ಸಂತೆಗೆ ಹೋದ್ರು ಇಲ್ಲಿ ನೋಡಿ ಮಹಿ ಮಹಿಹದ್ದವ್ರೆ ತರಕಾರಿಗಳನ್ನ ತಗೊಂಡು ಬಂದಿದೀನಿ ಎಲ್ಲ ಹೇಗಿದೆ ಅಂತ ನೋಡಿ ಸ್ವಲ್ಪ ಬೆಲೆನೋ ಜಾಸ್ತಿ ಹಾಕಿ ಕೊಡಿ ಇಲ್ಲಿ ನೋಡ್ ಟುನಿ ನೀನು ತಗೊಂಡ್ ಬಂದ್ ಕೊಡೋದೆಲ್ಲ ಒಳ್ಳೆ ತರಕಾರಿಗಳೇ ಅದಕ್ಕೆ ನಾನು ಯಾವಾಗಲೂ ಚೆನ್ನಾಗಿನೇ ನಿನಗೆ ಹಣ ಕೊಡೋದು ಹಾಗೆ ಮಹಿಹದು ತುನಿ ಗುಬ್ಬಚ್ಚಿ ಹತ್ರ ತರಕಾರಿಗಳನ್ನು ತಗೊಳ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚುಕ್ಕಾಗಿ ಅದರ ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಅಲ್ಲಿ ತಗೊಂಡು ಬಂತು ಅರೆ ಚಿಚು ಈ ಸಲ ನಿನ್ನ ಹೊಲದಲ್ಲಿ ನೀನೇನು ತರಕಾರಿಗಳನ್ನು ಬೆಳೆಸ್ತೆ ಏನೋ ನನಗಿಷ್ಟ ಬಂದ ಹಾಗೆ ಬೆಳೆಸ್ತೆ ಅದ್ರ ಬಗ್ಗೆಲ್ಲ ನೀನ್ ಯಾಕೆ ಪ್ರಶ್ನೆ ಕೇಳ್ತಾ ಇದೀಯಾ ಇಲ್ಲಿ ನೋಡಿ ಮಹಿಹದ್ದು ತರಕಾರಿಗಳನ್ನು ತಗೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಹಣ ಕೊಡಿ ಅರೇ ಏನು ಚಿಚು ಇದು ಇಲ್ಲಿ ನೋಡು ಟೊಮೆಟೊ ಹಣ್ಣೆಲ್ಲ ಹೇಗೆ ಜಜ್ಜಿ ಹೋಗಿದೆ ಅಲ್ಲಿ ನೋಡು ಆ ಬೆಂಡೆಕಾಯೆಲ್ಲ ಎಷ್ಟು ದೊಡ್ಡದಾಗಿದೆ ಏನಿದು ಆಲೂಗಡ್ಡೆ ಎಲ್ಲಾನು ಬಾಡಿ ಹೋಗಿದೆ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಟೊಮೆಟೊ ಹಣ್ಣುಗಳನ್ನ ಕೆಳಗೆ ಹಾಕಿ ಅದ್ರ ಮೇಲೆ ಗಟ್ಟಿಯಾಗಿರೋ ತರಕಾರಿಗಳನ್ನ ಹಾಕಿ ತಗೊಂಡು ಬಂದಿದೀಯಾ ಈ ತರಕಾರಿಗಳನ್ನ ನಾನು ಹೇಗೆ ತಗೊಳ್ಳೋದು ಇದಕ್ಕೆ ನಾನು ಒಳ್ಳೆ ಬೆಲೆ ಹೇಗೆ ಕೊಡೋದು ಹೇಳೋ ಅರೇ ಟೊಮೆಟೊ ಅಂದರೆ ಸ್ವಲ್ಪ ಜಜ್ಜಿ ಹೋಗುತ್ತೆ ತರಕಾರಿಗಳಂದ್ರೆ ಸ್ವಲ್ಪ ಬಾಡಿ ಹೋಗುತ್ತೆ ಕೆಲವು ದೊಡ್ಡದಾಗಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಆ ಟುನಿ ಮಾತ್ರ ಎಷ್ಟೇ ಹಣ ಕೇಳಿದ್ರು ಅವಳಿಗೆ ಕೊಡ್ತೀರಾ ನೀವು ಅರೇ ಏನು ಚಿಚಿ ಹೀಗೆ ಹೇಳ್ತಾ ಇದೀಯಾ ಅಲ್ಲಿ ನೋಡು ಟುನಿ ಗಾಡಿಯಲ್ಲಿರುವ ತರಕಾರಿಗಳನ್ನು ನೋಡಿ ಸ್ವಲ್ಪ ಮಾತಾಡು ಆ ಟೊಮೆಟೊ ಹಣ್ಣುಗಳು ಎಷ್ಟು ಫ್ರೆಶ್ ಆಗಿದೆ ನೋಡು ಹಾಗೇನೆ ಆ ಬದನೆಕಾಯಿ ನೋಡು ಎಷ್ಟು ದೊಡ್ಡದಾಗಿದೆ ಹಾಗೇನೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ನೋಡು ಸೋರೆಕಾಯಿ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಬೆಂಡೆಕಾಯಿ ನೋಡು ಎಷ್ಟು ಚಿಕ್ಕದಾಗಿದೆ ಈ ಥರ ತರಕಾರಿಗಳನ್ನು ಅವಳು ತಗೊಂಡು ಬಂದು ಕೊಡ್ತಾ ಇದ್ದಾಳೆ ಅದಕ್ಕೆ ನಾನು ಅಷ್ಟು ಹಣ ಕೊಡ್ತಾ ಇದ್ದೀನಿ ಅದನ್ನ ಇಟ್ಕೊಂಡ್ರೆ ನನಗೂ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಆದ್ರೆ ನಿನ್ನ ನಾನು ತರಕಾರಿ ತಗೊಂಡ್ರೆ ನನಗೆ ನಷ್ಟ ಆಗುತ್ತೆ ಅದಕ್ಕೆ ನಾನು ನಿನ್ನ ಹತ್ರ ತರಕಾರಿ ತಗೊಳ್ಳದೇ ಇಲ್ಲ ಹಾಗಂತ ಹೇಳಿ ಮಹಿಹದ್ದು ತುನಿ ಹತ್ರ ಇರುವ ತರಕಾರಿಗಳನ್ನ ತಗೊಂಡು ಅವಳಿಗೆ ಎಷ್ಟು ಹಣ ಕೊಡಬೇಕೋ ಅಷ್ಟು ಹಣನ ಕೊಟ್ಟಿತು ಗುಬ್ಬಚ್ಚಿ ತುಂಬಾ ಸಂತೋಷವಾಗಿ ಆ ಹಣನ ತಗೊಂಡು ಅವಳ ಮಗಳ ಜೊತೆ ಮನೆಗೆ ಹೋದ್ಲು ಆದ್ರೆ ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ತುಂಬಾನೂ ಕೋಪ ಬಂತು ಅರೆ ಏನಿದು ಆ ಮಹಿ ಹದ್ದು ಟುನಿ ಟುನಿ ಅಂತ ಹತ್ರನೇ ತರಕಾರಿ ತಗೊಳ್ತಾ ಇದೆ ನನ್ನ ಹತ್ರ ಇರುವ ತರಕಾರಿ ಯಾವುದನ್ನು ತಗೊಳ್ಳೇ ಇಲ್ಲ ನನಗೆ ಎಲ್ಲಾನು ನಷ್ಟ ಆಯ್ತು ಆದ್ರೆ ಆ ಟುನಿ ಮಾತ್ರ ತುಂಬಾ ಚೆನ್ನಾಗಿದ್ದಾಳೆ ಹಾಗಂತ ಚಿಚುಕಾಗಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇತ್ತು ಆಮೇಲೆ ಅದರ ಗೆಳತಿಯಾದ ಲೂಸಿ ಪಾರಿವಾಳನ ನೋಡೋದಕ್ಕೋಸ್ಕರ ಹೋಯಿತು ಲೂಸಿ ಪಾರಿವಾಳ ಒಬ್ಳು ಸೈಂಟಿಸ್ಟ್ ಅವಳು ತರತರದ ಕೆಮಿಕಲ್ಗಳನ್ನ ಕಂಡು ಹಿಡಿದು ಅದನ್ನ ಗಿಡ ಮರದ ಮೇಲೆ ಉಪಯೋಗಿಸಿ ನೋಡ್ತಾ ಇದ್ಳು ಅರೆ ಏನ್ ಚಿಚು ಅಂತೆ ಇಲ್ಲಿಗೆ ಬಂದಿದೀಯಾ ಏನು ವಿಷಯ ಬೇಜಾರಲಿದ್ಯಾ ಹಾಗಂತ ಲೂಸಿ ಪಾರಿವಾಳ ಕೇಳಿದಕ್ಕೆ ಚಿಚುಕಾಗಿ ನಡೆದ ಎಲ್ಲ ವಿಷಯನೂ ಹೇಳಿತು ಓಹೋ ಹೌದಾ ನಾನು ಕೂಡ ಕೇಳಿದೆ ಆ ಟುನಿ ತೋಟದಲ್ಲಿ ಬೆಳೆಯುವ ತರಕಾರಿಗಳು ತುಂಬ ಅಂತೆ ತುಂಬ ರುಚಿಯಾಗಿನೂ ಇದೆ ಅಂತೆ ಆದರೆ ಇನ್ನೂ ಆ ರೀತಿ ಇರಲೇಬಾರ್ದು ಅವಳ ತೋಟದಲ್ಲಿ ಬೆಳೆಯುವ ಯಾವುದೇ ತರಕಾರಿ ಕೂಡ ಚೆನ್ನಾಗಿರಬಾರ್ದು ನೀನು ಸೈಂಟಿಸ್ಟ್ ಅಲ್ವಾ ಹಲವು ತರಹದ ಕೆಮಿಕಲ್ನ ಕಣ್ಣು ಹಿಡಿದೀಯ ತಾನೆ ಆ ಟುನಿ ಹೊಲನ ನಾಶ ಮಾಡಿದಕ್ಕೆ ನನಗೊಂದು ಕೆಮಿಕಲ್ನ ಕಂಡುಹಿಡ್ದು ಕೊಡ್ತೀಯಾ ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಪರವಾಗಿಲ್ಲ ಎಷ್ಟೊತ್ತಾದರೂ ಪರವಾಗಿಲ್ಲ ಎಷ್ಟು ದಿನ ಆದರೂ ಪರವಾಗಿಲ್ಲ ನನಗಂತೂ ಆ ಕೆಮಿಕಲ್ನ ನೀನು ತಯಾರು ಮಾಡಿ ಕೊಡಬೇಕು ಹಾಗಂತ ಲೂಸಿ ಪಾರಿವಾಳದ ಹತ್ರ ಹೇಳಿ ಚಿಚುಕಾಗೆ ಅಲ್ಲಿಂದ ಅದರ ಮನೆಗೆ ಹೋಯ್ತು ಆಮೇಲೆ ಲೂಸಿ ಪಾರಿವಾಳ ಆ ಕೆಮಿಕಲ್ನ ಕಂಡು ಹಿಡಿಯೋಕೆ ಶುರು ಮಾಡಿತು ಹಾಗೆ ಆ ದಿನ ರಾತ್ರಿ ಇಡೀ ಕೂತ್ಕೊಂಡು ಲೂಸಿ ಪಾರಿವಾಳ ಒಂದು ಕೆಮಿಕಲ್ನ ಹಿಡಿದು ಆ ವಿಷಯನ ಚೋಟಿಗಿಳಿಯ ಹತ್ರ ಹೇಳಿ ಚಿಚುಕಾಗಿ ಹೇಳಕ್ಕೆ ಹೇಳ್ತು ಏನ್ ಲೂಸಿ ನಾನು ಹೇಳಿದ ಹಾಗೆ ಕೆಮಿಕಲ್ನ ಕಂಡುಹಿಡಿದ್ಯಾ ಹಾಂ ಕಂಡುಹಿಡ್ದಿದ್ದೀನಿ ಇದನ್ನು ಮಾತ್ರ ಹೊಲದಲ್ಲಿ ಹಾಕ್ತೇ ಅಂತ ಇಟ್ಕೊ ಒಂದು ಕೆ ಜಿ ಬೆಳೆಯೋ ಜಾಗದಲ್ಲಿ ಹತ್ತು ಕೆ ಜಿ ತರಕಾರಿ ಬೆಳೆಯುತ್ತೆ ಇವಾಗ ನಿನಗೆ ಖುಷಿ ತಾನೇ ಚಿಚು ಅರೆ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಆ ಟುನಿ ಹೊಲನ ನಾಶ ಮಾಡೋಕ್ಕೆ ನಾನು ಕೇಳಿದ್ದು ಕೆಮಿಕಲ್ ನಿನ್ನ ಹತ್ರ ಆದರೆ ನೀ ನೋಡಿದ್ರೆ ಒಂದು ಕೆ ಜಿ ತರಕಾರಿ ಬೆಳೆಯೋ ಜಾಗದಲ್ಲಿ ಹತ್ತು ಕೆ ಜಿ ಬೆಳೆಯುತ್ತೆ ಅಂತ ಹೇಳ್ತಾ ಇದೀಯಾ ಏನ್ ಲೋಸಿ ಹೇಳ್ತಾ ಇದೀನಿ ನೀನು ಅರೆ ನಾನು ಹೇಳೋದನ್ನ ಸ್ವಲ್ಪ ಕೇಳು ಚಿಚು ಈ ಕೆಮಿಕಲ್ನ ಹಾಕಿದ್ರೆ ಒಂದ್ ಕೆಜಿ ತರಕಾರಿ ಬೆಳೆ ಜಾಗದಲ್ಲಿ ಹತ್ ಕೆಜಿ ಬೆಳೆಯುತ್ತೆ ಅಂದ್ರೆ ಆ ತರಕಾರಿಗಳು ಎಲ್ಲ ತುಂಬಾ ದೃಢವಾಗಿರುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ನೋಡಕ್ಕೆ ಕಲ್ಲು ತರ ಇರುತ್ತೆ ಅದ್ ಮಾತ್ರ ಅಲ್ಲ ತುಂಬಾ ವೇಟ್ ಆಗಿರುತ್ತೆ ಅದನ್ನ ಯಾವ್ದಕ್ಕೂ ಉಪಯೋಗ ಮಾಡಕ್ಕಾಗಲ್ಲ ಹಾಗೆ ಲೂಸಿ ಪಾರಿವಾಳ ಹೇಳಿದನ್ನ ಕೇಳಿ ಚಿಚು ಹಾಗೇನೂ ತುಂಬಾನೇ ಸಂತೋಷ ಪಟ್ಟಿತು ಆಮೇಲೆ ಆ ಕೆಮಿಕಲ್ನ ತಗೊಂಡು ಹೋಗಿ ಚಿಚು ಅದ್ರ ಮನೆಯಲ್ಲಿ ಇಟ್ಕೊಳ್ತು ಹೀಗಿರುವಾಗ ಈ ಕಡೆ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಮನೆಯಲ್ಲಿ ಏನ್ ತರಕಾರಿ ಬಗ್ಗೆ ಈ ಸಲ ತರಕಾರಿ ಬೆಳೆಸ್ಬೇಕು ಏನ್ ತರಕಾರಿ ಬೆಳಸೋದು ಅಂತ ಐಡಿಯಾನೇ ಬರ್ತಿಲ್ಲ ಅಮ್ಮ ಒಂದ್ ಮಾಡಣ್ವಾ ಈ ಸಲ ತೋಟದಲ್ಲಿ ಬದ್ನೆಕಾಯಿ ಬೆಳ್ಸೋಣ ಅಮ್ಮ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬದ್ನೆಕಾಯಿಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಆದ್ರಿಂದ ನಮ್ಗೆ ಆ ವ್ಯಾಪಾರದಲ್ಲಿ ಲಾಭನು ಸಿಗ್ಬೋದು ಹಾಗೆ ಬುಜ್ಜಿ ಹೇಳಿದ್ರಿಂದ ತುನಿ ಹಾಗೂ ಬುಜ್ಜಿ ಇಬ್ರು ಹೋಗಿ ತೋಟದಲ್ಲಿ ಬದ್ನೆಕಾಯಿ ಗಿಡಗಳನ್ನ ಇಟ್ಟು ಹಗ್ಲು ರಾತ್ರಿ ಕಷ್ಟಪಟ್ಟು ಆ ಬದ್ನೆಕಾಯಿ ಗಿಡಗಳನ್ನ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಈಗಿರುವಾಗ ಒಂದಿನ ರಾತ್ರಿ ಲೂಸಿ ಪಾರಿವಾಳ ಮಾಡಿಕೊಟ್ಟ ಆ ಕೆಮಿಕಲ್ನ ತಗೊಂಡು ಚಿಚುಕಾಗೆ ತುನಿಯ ಹೊಲದ ಹತ್ರ ಹೋದ್ಲು ಈವಾಗಲೇ ಈ ಕೆಮಿಕಲ್ನ ನೀರಲ್ಲಿ ಮಿಕ್ಸ್ ಮಾಡಿ ತುನಿಯ ಹೊಲದಲ್ಲಿ ಹಾಕ್ಬಿಡ್ತೀನಿ ಪಾಪ ಆಮೇಲೆ ಎಲ್ಲಾನು ನಾಶ ಆಗೋದನ್ನ ನೋಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಆ ಕೆಮಿಕಲ್ನ ಅಲ್ಲಿದ್ದ ಎಲ್ಲ ಗಿಡಗಳಿಗೂ ಹಾಕಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಮನೆಗೆ ಹೋಯ್ತು ಆಮೇಲೆ ಮರುದಿನ ಬೆಳಿಗ್ಗೆ ತುನಿ ಹಾಗೂ ಬುಜ್ಜಿ ಇಬ್ರು ಅವರ ಹೊಲಕ್ಕೆ ಬಂದ್ರು ಆವಾಗ ಬುಜ್ಜಿ ಗಿಡಗಳಲ್ಲಿ ಬೆಳೆದಿರುವ ಬದ್ನೆಕಾಯಿಗಳನ್ನ ನೋಡಿದ್ಲು ಅರೆ ಅಮ್ಮ ಇಲ್ಲಿ ನೋಡಮ್ಮ ಈ ಬದ್ನೆಕಾಯಿಗಳು ಎಷ್ಟು ಚೆನ್ನಾಗಿದೆ ಅಂತ ನಾನೊಂದು ಕೊಯ್ದು ನೋಡ್ಲಮ್ಮ ಹಾಗಂತ ಅಂದ್ಕೊಂಡು ಬುಜ್ಜಿ ಆ ಬದ್ನೆಕಾಯಿನ್ನ ಕೊಯ್ಯೋ ಪ್ರಯತ್ನ ಮಾಡಿದ್ಲು ಆದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ವೇಟ್ ಆಗಿ ಇತ್ತು ಅಮ್ಮ ಇದೇನಮ್ಮ ಇದು ಬದ್ನೆಕಾಯಿ ತುಂಬಾ ಕಲ್ಲು ತರ ಇದೆ ಅರೆ ಬುಜ್ಜಿ ಬದ್ನೆಕಾಯಿ ಎಲ್ಲಾದ್ರೂ ಕಲ್ಲುತರ ಇರುತ್ತಾ ಹುಚ್ಚಿಡ್ದಿದ್ಯಾ ಹಾಗೆ ಅಂದ್ಕೊಂಡು ಟುನಿಗುಬ್ಬಚ್ಚಿನ ಆ ಬದ್ನೆಕಾಯಿನ್ನ ನೋಡಿದ್ಲು ಅದು ನಿಜವಾಗ್ಲೂ ಕಲ್ಲು ತರಾನೇ ಇತ್ತು ಪಾಪ ಟುನಿಗೆ ಬುಜ್ಜಿಗೆ ಇಬ್ಬರಿಗೂ ಏನೂ ಅರ್ಥ ಆಗ್ಲಿಲ್ಲ ಆಮೇಲೆ ಅವರು ಒಂದೊಂದೇ ಗಿಡಗಳಲ್ಲೂ ನೋಡ್ತಾ ಇದ್ರು ಎಲ್ಲಾ ಬದ್ನೆಕಾಯಿಗಳು ಕೂಡ ಹಾಗೇನೆ ಇತ್ತು ಆ ಸಮಯದಲ್ಲಿ ಅವರ ತೋಟಕ್ಕೆ ಚೋಟುಗಿಳಿ ಹಾಗೂ ಬೇರೆ ಪಕ್ಷಿಗಳು ಬಂದ್ರು ಅರೆ ಚೋಟು ಇಲ್ಲಿ ನೋಡು ಈ ಬದ್ನೆಕಾಯಿಗಳೆಲ್ಲ ಕಲ್ಲು ತರ ಇದೆ ಬದ್ನೆಕಾಯಿಗಳು ಕಲ್ಲು ತರ ಇರೋದು ನನಗಂತೂ ಯಾಕೋ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅರೆ ಹೌದು ಇದು ಯಾಕೆ ಆಗಿದೆ ಹಾಗಂತ ಹೇಳಿ ಚೋಟುಗಿಳಿ ಆ ಬದ್ನೆಕಾಯಿನ ಕಟ್ ಮಾಡುವ ಪ್ರಯತ್ನ ಮಾಡಿದ್ಲು ಕಟ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಟುನಿ ಹಾಗೂ ಬುಜ್ಜಿ ಸೇರಿ ಗಿಡದಲ್ಲಿರೋದ್ರಿಂದಾನೇ ಈ ರೀತಿ ಆಗ್ತಾ ಇದೆ ಸ್ವಲ್ಪ ಅದನ್ನ ಕೊಯ್ದು ನೋಡುವ ಅಂತ ಅದನ್ನ ಕೊಯ್ದು ನೋಡ್ತಾ ಇದ್ರು ಆದ್ರೆ ಪಾಪ ಬದ್ನೆಕಾಯಿ ಕೊಯ್ಯಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇತ್ತು ಒಂದೊಂದು ಬದ್ನೆಕಾಯಿಗೂ ಅವರು ಸುಮಾರು ಸಮಯನೂ ತಗೊಂಡ್ರು ಆಮೇಲೆ ಅದನ್ನ ಕಟ್ ಮಾಡಿ ನೋಡಿದ್ರು ಆವಾಗ್ಲೂ ಅದನ್ನ ಕಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಗಿಡದಿಂದ ತೆಗೆದ್ರು ಕೂಡ ಇದನ್ನ ಕಟ್ ಮಾಡಕ್ ಆಗ್ತಾ ಇಲ್ಲ ಚೋಟು ಏನಿದು ಬದ್ನೆಕಾಯಿ ಯಾಕೆ ಈಗ ಆಯ್ತು ನನ್ಗಂತೂ ಏನು ಅರ್ಥ ಆಗ್ತಾನೆ ಇಲ್ಲ ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂದಿದೆ ಅಂತಾನು ಅರ್ಥ ಆಗ್ತಿಲ್ಲ ಹಾಗಂತ ತುನಿ ಬುಜ್ಜಿ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಆವಾಗ ಎಲ್ಲ ಪಕ್ಷಿಗಳು ಅವರನ್ನ ಸಮಾಧಾನ ಮಾಡಿ ಆಮೇಲೆ ಅಲ್ಲಿಂದ ಅವ್ರ ಪಾಡಿಗೆ ಹೋದ್ರು ಆ ದಿನ ರಾತ್ರಿ ಭಯಂಕರವಾದ ಮಳೆ ಸುರಿತಾ ಇತ್ತು ತುನಿ ಹಾಗೂ ಬುಜ್ಜಿ ಇಬ್ರು ಅವರ ಮನೆಯೊಳಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ರು ಆ ಸಮಯದಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ಅವರ ಮನೆಯ ಚಾವಣಿ ಹಾರಿ ಹೋಯಿತು ಹಾಗೆ ಪಾಪ ಊರಲ್ಲಿದ್ದ ಸುಮಾರು ಪಕ್ಷಿಗಳ ಮನೆಯೂ ಮಳೆಯಿಂದ ಹಾಳಾಯ್ತು ಆದ್ರಿಂದ ಎಲ್ರೂ ತುಂಬಾನೇ ಬೇಜಾನ್ ಮಾಡ್ಕೊಳ್ತಾ ಇದ್ರು ಹಾಗೆ ಆ ದಿನ ರಾತ್ರಿನೂ ಮುಗಿದೋಯ್ತು ಏನ್ ನಡೀತಾ ಇದೆ ನನ್ನ ಹೊಲಕ್ಕೆ ಏನಾಯ್ತು ಗೊತ್ತಿಲ್ಲ ಇದ್ದ ಒಂದು ಮನೇನೂ ಹೋಯ್ತು ಈ ರೀತಿ ಯಾಕೆ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ ಹಾಗೆ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಜಿ ಇಬ್ರು ಅಲ್ಲಿಂದ ಅವರ ತೋಟಕ್ಕೆ ಹೋದ್ರು ಅಮ್ಮ ನೋಡಿದ್ಯಾ ನಿನ್ನೆ ಎಷ್ಟು ಜೋರಾಗಿ ಮನೆ ಹೊಡಿತು ಹೇಳ್ಬೇಕಂದ್ರೆ ಮನೆ ಮಾತ್ರ ಅಲ್ಲಮ್ಮ ಊರಲ್ಲಿ ಸುಮಾರು ಜನರ ಮನೆ ಕೂಡ ಹಾಳಾಯ್ತಲ್ವಾ ಆದ್ರೆ ಗಿಡ ನೋಡು ಅದರಲ್ಲಿರುವ ಬದನೆಕಾಯಿ ನೋಡು ಆ ಬದ್ನೆಕಾಯಿಗಳು ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡು ಹಾಗಂತ ಬುಜ್ಜಿ ಹೇಳಿದ್ದನ್ನು ಕೇಳಿ ತುನಿಗೆ ಆವಾಗ ಒಂದು ಐಡಿಯಾ ಬಂತು ಹೌದು ಇದೆಲ್ಲ ಕಲ್ಲು ಥರನೇ ಇದೆ ಅಲ್ವಾ ಈ ಬದ್ನೆಕಾಯಿಗಳಿಂದ ನಾವ್ ಯಾಕೆ ಮನೆ ಕಟ್ಕೋಬಾರ್ದು ಅರೆ ಇದು ಒಳ್ಳೆ ನಾವು ಮನೆ ಕಟ್ಟೋಣ ಹಾಗೆ ಬುಜ್ಜಿ ಗುಬ್ಬಚ್ಚಿ ಇಬ್ರು ಸೇರಿ ಆ ಬದ್ನೆಕಾಯಿಗಳಿಂದ ಮನೆ ಕಟ್ಕೋಬೇಕು ಅಂತ ಅನ್ಕೊಂಡ್ರು ಹಾಗೇನೆ ಅವ್ರು ಅನ್ಕೊಂಡ ಕೆಲ್ಸಾನು ಶುರು ಮಾಡಿದ್ರು ಬುಜ್ಜಿ ಹೊಲಕ್ಕೆ ಹೋಗಿ ಅಲ್ಲಿ ಬೆಳೆದಿರುವ ಬದ್ನೆಕಾಯಿಗಳನ್ನ ತುನಿ ಹತ್ರ ತಗೊಂಡ್ ಬಂದು ಕೊಡ್ತಾ ಇದ್ಲು ಆವಾಗ ತುನಿ ಆ ಬದ್ನೆಕಾಯಿಗಳಿಂದ ಗೋಡೆಗಳನ್ನ ಕಟ್ತಾ ಇದ್ಲು ಹಾಗೇನೆ ಬದ್ನೆಕಾಯಿಯಿಂದನೇ ಮನೆ ಚಾವಣಿ ನಾನು ಕಟ್ಟದ್ಲೋ ಹಾಗೆ ಒಂದು ಅಂದವಾದ ಬದ್ನೆಕಾಯಿ ಮನೆನ ಕಟ್ಟದ್ರು ಬದ್ನೆಕಾಯಿಗಳನ್ನ ನೋಡಿ ನಾನು ದುರದೃಷ್ಟವಂತೆ ಅಂತ ಅಂದ್ಕೊಂಡೆ ಆದ್ರೆ ಆ ಬದ್ನೆಕಾಯಿಂದ ಕಟ್ಕೊತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ ಹಾಗಂತ ಅಂದ್ಕೊಂಡು ಅವರೆಲ್ಲರೂ ಸೇರಿ ಮನೆಯೊಳಗಡೆ ಹೋದ್ರು ಟುನಿ ಆ ಬದ್ನೆಕಾಯಿಗಳಿಂದಾನೆ ಒಂದು ಅಂದವಾದ ಕಿಚನ್ ಕೂಡ ಏರ್ಪಾಡು ಮಾಡಿದ್ಲು ತುನಿ ನೀನು ನಿಜವಾಗ್ಲೂ ತುಂಬಾನೇ ಬುದ್ಧಿವಂತೆ ಯಾವುದಕ್ಕೂ ಉಪಯೋಗ ಬರದೇ ಇರುವ ವಸ್ತುಗಳನ್ನ ಇಟ್ಕೊಂಡು ಇಷ್ಟೊಳ್ಳೆ ಮನೆ ಕಟ್ಟಿದೀಯಾ ಹೌದು ಆ ದೇವರಿಗೆ ಮೊದ್ಲೇ ಗೊತ್ತಿದೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಅದಕ್ಕೆ ಬದ್ನೆಕಾಯಿಗಳನ್ನ ಹೀಗೆ ಮಾಡಿದ್ದಾನೆ ಆ ದೇವರಿಗೆ ನಾನು ಧನ್ಯವಾದ ತಿಳಿಸ್ಬೇಕು ಹಾಗಂತ ತುನಿ ಹಾಗೂ ಬುಜ್ಜಿ ಆ ಬದ್ನೆಕಾಯಿ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು ಆದ್ರೆ ಅದನ್ನ ನೋಡಿ ಚಿಚುಕಾಗಿ ಲೂಸಿಪಾರಿವಳ ಮಾತ್ರ ತುಂಬಾನು ಬೇಜಾರ್ ಮಾಡ್ಕೊಂಡ್ರು